ಹಲೋ ಗುಡ್ ಮಾರ್ನಿಂಗ್ ಇಂಡಿಯಾ ಗುಡ್ ಮಾರ್ನಿಂಗ್ ಕರ್ನಾಟಕ ಗುಡ್ ಮಾರ್ನಿಂಗ್ ಪಳ್ಳಿ ಈಗ ನನಗೆ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಬುಧವಾರ ಗುರುವಾರ ಶುಕ್ರವಾರ ಬುಧವಾರ ಅಮಾವಾಸ್ಯ ದಿನ ಆರು ಗ್ರಹಗಳು ಇದು ನೋಡಿ ಪರಾಶರ ಲೈಟ್ ಸಾಫ್ಟ್ವೇರ್ ಇದು ಸದಾ ಜಗದೀಶ್ ಗೌಡರ ಔದಾರ್ಯದಿಂದ ನನಗೆ ಇದು ಸಿಕ್ಕಿದೆ ಆಯಿತಾ ಇಲ್ಲಿ ಆರು ಗ್ರಹಗಳು ಮಕರದಲ್ಲಿ ಕೂತಿರ್ದ ಆಯಿತಾ ಹಾಗೆ ಇದು ನಮ್ಮ ಜಗನ್ನಾಥೋರ ಸಾಫ್ಟ್ವೇರ್ ಆಯಿತಾ ಇಲ್ಲಿ ಬೋತ್ ದಕ್ಷಿಣ ಪದ್ಧತಿ ಉತ್ತರ ಪದ್ಧತಿ ಎರಡೂ ಕೊಟ್ಟಿದ್ದೇನೆ ಇಲ್ಲಿ ನೋಡಿ ಕೃಷ್ಣ ಚತುರ್ದಶಿ ಇಲ್ಲಿ ಹತ್ತನೇ ತಾರೀಕು ಅಂದರೆ ಅದರ ಹತ್ತನೇ ತಾರೀಕು ರಾತ್ರಿ ಅಮಾವಾಸ್ಯೆ ಹತ್ತು ಹನ್ನೊಂದು ಓಕೆ ಬುಧವಾರ ಸೊ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ಸೂರ್ಯ ಇಪ್ಪತ್ತೇಳು ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತೆರಡು ನೋಡಿ ಸೂರ್ಯ ಇಪ್ಪತ್ತೇಳು ಇಪ್ಪತ್ತೆರಡು ಐವತ್ತ ನಾಲ್ಕು ಮಿನಿಟ್ ಅದೇ ಪರಶರ ಲೈಟಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಉಂಟು ಚಂದ್ರ ಐದು ಐವತ್ತೊಂದು ಸೊನ್ನೆ ಐದು ಇಲ್ಲಿ ಚಂದ್ರ ಐದು ಐವತ್ತು ಹದಿನೆಂಟು ಓಕೆ ನಮಗೆ ಅದು ಇಂಪಾರ್ಟೆಂಟ್ ಅಲ್ಲ ನಾನೀಗ ಹೇಳಬೇಕಾದ್ದು ನೋಡಿ ಹೌಸಸ್ ಈ ರೀತಿಯ ಒಂದು ಮಾಡಿದ್ದೇನೆ ಹೌಸಸ್ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ಧನು ಮಕರ ಕುಂಭ ಮೀನ ಏರಿಸ್ಟ್ ಜೆಮಿನಿ ಕ್ಯಾನ್ಸರ್ ಲಿಯೋ ವಿರ್ಗೋ ಲಿಬ್ರಾ ಸ್ಕಾರ್ಪಿಯೋ ಸೆಕೆಟೇರಿಯಸ್ ಕ್ಯಾಪ್ರಿಕಾನ್ ಎಕ್ವೇರಿಯಸ್ ನಂಬರ್ಸ್ ಆಫ್ ದಿ ಹೌಸಸ್ ಈ ಪಿ ಅಂದರೆ ಪ್ಲಾನೆಟ್ಸ್ಗಳು ಸರ್ವಾಷ್ಟಕ ವರ್ಗ ಇದು ಲಾಸ್ಟಲ್ಲಿ ಮಂಗಲ್ ಮೇಷದಲ್ಲೇ ಇದ್ದಾನೆ ಅವನ ಮನೆಯಲ್ಲೇ ಇದ್ದಾನೆ ರುಚಿಕ ಯೋಗವನ್ನುಂಟು ಮಾಡಿದ್ದಾನೆ ಕ್ಯಾಪ್ರಿಕಾನ್ ಮಕರದಲ್ಲಿ ನೋಡಿ ಸೂರ್ಯ ಚಂದ್ರ ಬುಧ ಗುರು ಶುಕ್ರ ಶನಿ ರಾಹು ಮತ್ತು ಕೇತು ರಾಹು ವೃಷಭದಲ್ಲಿ ಉಚ್ಚ ಕೇತು ವೃಶ್ಚಿಕದಲ್ಲಿ ನೋಡಿ ಐವತ್ತೊಂದು ಗುಣಗಳಿದೆ ಯಾವುದು ಸರ್ವಾಷ್ಟಕ ವರ್ಗ ನೀವು ತಿಳಿತಿರೋ ಇವತ್ತೊಂದು ಗುಣ ಅಂದರೆ ಸಾಮಾನ್ಯವಾಗಿ ಎಲ್ಲ ಗ್ರಹಗಳು ಏಳು ಎಂಟು ಸರ್ವಾಷ್ಟಕ ವರ್ಗವನ್ನು ನೀವು ನೋಡಿದಾಗ ಏಳು ಎಂಟು ಏಳು ಎಂಟು ಅಂತ ಕಾಣಿಸ್ತದೆ ಓಕೆ ನಾನು ನೋಡಿದ್ದೇನೆ ಸರ್ವಾಷ್ಟಕ ವರ್ಗ ಭಾಳ ಚೆನ್ನಾಗಿದೆ ಈಗ ಅದೇ ಪರಾಶರ ಲೈಟನ್ನು ಹಾಕಿದಾಗ ನಿಮಗೆ ಗೊತ್ತಾಗುತ್ತದೆ ಇದು ನೋಡಿ ಪರಾಶರ ಕುಂಡಲಿ ಇದರಲ್ಲಿ ಸರ್ವಾಷ್ಟಕ ವರ್ಗಕ್ಕೆ ಹೋದರೆ ನೋಡಿ ಇಲ್ಲಿ ನೋಡಿ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟಕ ವರ್ಗ ಅಂಥೇಳಿ ಬರ್ತದೆ ಆಯಿತಾ ಸೋ ವೃಶ್ಚಿಕದಲ್ಲಿ ಐವತ್ತೊಂದು ಪಾಯಿಂಟ್ ಆಯಿತಾ ಅದನ್ನು ನೀವು ಭಿನ್ನಾಷ್ಟಕ ವರ್ಗದಲ್ಲಿ ಒಂದೊಂದು ರಾಶಿಯ ಇದರಲ್ಲಿ ಹೋದರೆ ಗೊತ್ತಾಗುತ್ತದೆ ಇರಲಿ ಈ ಇಲ್ಲಿ ಇಲ್ಲಿ ನೋಡಿ ವೃಶ್ಚಿಕದಲ್ಲಿ ಎಂಟು ಆರು ಏಳು ನಗ್ನ ಆರು ಸೂರ್ಯ ಏಳು ಚಂದ್ರ ಏಳು ಮಂಗಲ್ ಎಂಟು ಬುಧ ಎಂಟು ಏಳು ಗುರು ಶುಕ್ರ ಶನಿ ಏಳು ಏಳು ಪಾಯಿಂಟ್ಗಳು ಬಾಪ್ರೆ ಟೋಟಲ್ ಐವತ್ತೊಂದು ಪಾಯಿಂಟ್ ಏನಿದು ಟೋಟಲ್ ಪಾಯಿಂಟ್ ಬರುವುದೇ ನಿಮಗೆ ಗೊತ್ತಾಗುತ್ತೆ ನಲವತ್ತೆಂಟು ನಲವತ್ತೊಂಬತ್ತು ಐವತ್ನಾಲ್ಕು ಐವತ್ತಾರು ಇದರಲ್ಲಿ ಐವತ್ತೊಂದು ಪಾಯಿಂಟು ವೃಶ್ಚಿಕದಲ್ಲಿ ಅಂದರೆ ಅರ್ಥ ಏನು ವೃಶ್ಚಿಕ ಮೇಷರಾಶಿಯವರಿಗೆ ಅಷ್ಟಮ ಸ್ಥಾನ ಅಕ್ಕಲ್ಟಿನ ಸ್ಥಾನ ಆಯಿತಾ ಅದನ್ನ ಈಗ ಕೆಳಗಡೆ ಬರ್ತೇನೆ ನಾನು ಮೇಷದಲ್ಲಿಯೇ ಮಂಗಳೂರಿಂದ ಇವರುಗಳು ತಮ್ಮಂದಿರೆಯೊಂದಿಗೆ ಉತ್ತಮವಾಗಿ ನಡೆದುಕೊಂಡು ಹೋಗುವರು ಯಾಕಂದರೆ ಅವನು ರುಚಕ ಯೋಗವನ್ನು ಉಂಟು ಮಾಡಿದ್ದಾನೆ ಮಂಗಲ್ ರಾಶಿಯಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಇದ್ದಾನೆ ಅಂದರೆ ಸ್ವಲ್ಪ ಕೋಪ ಜಾಸ್ತಿ ಈ ಒಂದು ಹದಿನೈದು ದಿನಗಳವರೆಗೆ ಐದು ಹದಿನೈದು ದಿನ ಅಂದರೆ ನಾಲ್ಕು ಫೆಬ್ರವರಿ ನಾಲ್ಕರಿಂದ ಐದು ನಾಲ್ಕು ಐದರಿಂದ ಆಮೇಲೆ ಒಂದು ಇಪ್ಪತ್ತನೇ ತಾರೀಕುವರೆಗೆ ಇಟ್ಕೊಳ್ಳಿ ಇಲ್ಲ ಇನ್ನೊಂದು ಹುಣ್ಣಿಮೆಯವರೆಗೆ ಇಟ್ಕೊಳ್ಳಿ ಅಲ್ಲಿ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಬುಧ ಕುಜ ರಾಹು ಜೊತೆ ಸೇರಿಬಿಡ್ತಾನೆ ಆವಾಗ ಬೆಂಕಿ ಅಂದರೆ ಶೇರ್ ಮಾರ್ಕೆಟಿಗೂ ಡೌನ್ ಆಗ್ಬೋದು ಶೇರ್ ಮಾರ್ಕೆಟ್ ತಿಳ್ಕೊಳ್ಳಿ ಬಿ ಕೇರ್ಫುಲ್ ಅಷ್ಟೊಳಗೆ ನೀವೆಲ್ಲ ಕೆಲವು ಲಿಕ್ವಿಡೇಟ್ ಮಾಡಿದ್ರೆ ಭಾಳ ಒಳ್ಳೆಯದಿದೆ ಇರಲಿ ಈಗ ಒಳ್ಳೆಯ ಸೆನ್ಸೆಕ್ಸ್ ಐವತ್ತೊಂದು ಹತ್ತಿರ ಹೋಗಿದೆ ಐವತ್ತೊಂದು ಕ್ರಾಸ್ ಆಗಿದೆ ಅನಿಸುತ್ತೆ ಆ ಮೇಷರಾಶಿಯಲ್ಲಿದ್ದಾನೆ ಅಂದರೆ ಸ್ವಲ್ಪ ಕೋಪ ಜಾಸ್ತಿ ಹದಿನೈದು ದಿನಗಳವರೆಗೆ ಇರ್ತದೆ ಇದು ನಾನು ರಾಶಿಯ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಹದಿನೈದು ಇಪ್ಪತ್ತು ದಿನಗಳವರೆಗೆ ಏನೇನು ಆಗುವ ಸಾಧ್ಯತೆ ಉಂಟು ದಿನ ಒಳಗೆ ಇರ್ತದೆ ನಾವು ವರ್ಗ ನೋಡೋದಲ್ಲಿ ಮೇಷದಲ್ಲಿ ಇಪ್ಪತ್ತೈದು ಇದ್ದು ವರ್ಷದಲ್ಲಿ ಐವತ್ತೊಂದು ಇದೆ ಇದರಿಂದ ಅಕ್ಕಲ್ಟ್ ಜಾಗೃತ ಕೊಡುತ್ತದೆ ಅಂದರೆ ಮೇಷರಾಶಿಯವರ ಅಕ್ಕಲ್ಟ ಭಾಳ ಅವರು ಹೇಳಿದ್ದು ನಡೀತದೆ ಅಂತ ಹೇಳ್ಬೋದು ಎಂಟನೇ ಮನೆ ಗುಟ್ಟಿನ ಮನೆ ಸೀಕ್ರೆಟ್ ಹೌಸ್ ರಂಧ್ರದ ಮನೆ ಎಂಟನೇ ಮನೆ ನಿಧನದ ಮನೆ ಎಂಟನೇ ಮನೆ ಗ್ರ್ಯಾಚುಯಿಟಿ ಇನ್ಸುರೆನ್ಸಿನ ಮನೆ ಓಕೆ ಇಲ್ಲಿ ಬುಧನು ಮೂರು ಮತ್ತು ಆರನೇ ಮನೆ ಅಧಿಪತಿ ಅಂದರೆ ಏನಾಯಿತು ಈಸ್ ನಾಟ್ ಗುಡ್ ಹೌಸ್ ಅಧಿಪತಿ ಏನಾಯ್ತು ದುಸ್ತಾನಾಧಿಪತಿ ದುಸ್ತಾನಾಧಿಪತಿಯಾಗಿ ಬುಧನು ಮೇಷರಾಶಿಯವರಿಗೆ ವಕ್ರಿಯಾಗಿ ದಶಮಸ್ಥಾನದಲ್ಲಿ ಕೂತಿದ್ದಾನೆ ಸ್ಯಾಂಡ್ವಿಚ್ ಆಗಿದ್ದಾನೆ ರಾಹು ಕುಜ ಶತ್ರುಗಳು ಅವ್ರ ಜೊತೆಗಿದ್ದಾನೆ ಶನಿ ಜೊತೆಗಿದ್ದಾನೆ ರವಿ ಬುಧ ಬುಧ ಒಕೆ ಆಯಿತಾ ಆಮೇಲೆ ಶುಕ್ರ ಬುಧ ಓಕೆ ಲಕ್ಷ್ಮೀನಾರಾಯಣ ಯೋಗ ಸ್ಥಾನದಲ್ಲಿ ಬುಧ ವಕ್ರಿ ಬುದ್ಧಿ ವಕ್ರೆ ವಿದ್ಯಾ ವಕ್ರಿ ಅಂತೇವೆ ಇಲ್ಲಿ ಏನಾಯ್ತು ಅಂದರೆ ರಾಹು ಕುಜ ಇಬ್ಬರೇ ಸಾಕು ಕುಜ ಉಚ್ಛ ರಾಹು ಕುಜ ಬೆಂಕಿ ಎಕ್ಸ್ಪ್ಲೋಷನ್ ಬಾಪ್ರಿ ಅಂದರೆ ಏನಾಯಿತು ಇಲ್ಲಿ ಇವರಿಗೆ ಮೈಗ್ರೇನ್ ಹೆಡೇಕ್ ಬರ್ಬೋದು ನರ್ವಸ್ ಡಿಸಾರ್ಡರ್ ಬರ್ಬೋದು ಅಥವಾ ಸ್ಕಿನ್ ಅಲರ್ಜಿ ಬರ್ಬೋದು ಕೆಲವರು ಹೇಳ್ತಾರೆ ವೈಟ್ ಪ್ಯಾಚ್ ನನ್ನ ಮಗಳಿಗೆ ಮಗನಿಗೆ ವೈಟ್ ಪ್ಯಾಚ್ ಆಗಿದೆ ಹಾಗೆ ಹೀಗೆ ಅಂತಾರೆ ಇದೆಲ್ಲ ಕಾರಣ ರಾಹು ರಾಹು ಸರ್ಪಶ್ರಾಪವಿದ್ರೂ ಕೂಡ ಪಂಚಮದಲ್ಲಿ ರಾಹು ಇದ್ದಲ್ಲಿ ಸರ್ಪ ಶ್ರಾಪ ಅಂತ ಹೇಳ್ತೇವೆ ಆಯಿತಾ ಅದು ಇದ್ರೂ ಕೂಡ ನೀವು ಸರ್ಪ ಶಾಪಕ್ಕೆ ಪರಿಹಾರ ಮಾಡ್ಕೊಂಡು ಬರಬೇಕು ಅದು ನೀವು ಮಾಡಿದ್ದಂತಲ್ಲ ಹಿಂದಿನ ಜನ್ಮದಲ್ಲಿ ನೀವು ಸರ್ಪವನ್ನು ಆಟ ಆಡಿಸಿದ್ದೀರ ನಾನೊಬ್ಬ ಫೇಮಸ್ ಡಾಕ್ಟರ್ ಬೆಂಗಳೂರಿನಲ್ಲಿ ನೋಡಿದ್ದೇನೆ ಅವರ ಸ್ಪೈನಲ್ ಕಾರ್ಡಿಗೆ ನಾಲ್ಕು ಸ್ಕ್ರೂಗಳಿಂದ ಫಿಟ್ ಮಾಡಿದ್ದಾರೆ ಅವರು ದೊಡ್ಡ ಡಾಕ್ಟರ್ ದೊಡ್ಡ ಹಾಸ್ಪಿಟಲ್ ಡಾಕ್ಟರ್ ಆದರೂ ಕೂಡ ಸಣ್ಣದರಲ್ಲಿ ಈ ಹುಲ್ಜಪ್ಪಿನ ಕೋಲಿಂದ ಮೇಲೆ ಹಾರಿಸಿ 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 ಸಾವ ಸರ್ಪವನ್ನು ಓ ಅಂತ ಕೂಗ್ತಾ ಆವಾಗ ಹುಡುಗಾಟಿಗೆ ಆದರೆ ಅದು ಈಗ ಕುತ್ತಿಗೆ ಬಂದಿದೆ ಅರವತ್ತೈದು ಲಕ್ಷ ಖರ್ಚು ಮಾಡಿ ಅಷ್ಟಮಂಗ ಯಾವುದೂ ಇದು ಅಷ್ಟಮಂಗಲ ಅಲ್ಲ ಒಂದು ನಮ್ಮಲ್ಲಿ ಏನಂತಾರೆ ಅದಕ್ಕೆ ಧಕ್ಕೆ ಬಲೆಗಿಂತೂ ಜಾಸ್ತಿ ಆಯಿತಾ ಅದಕ್ಕೆ ನನಗೆ ಮರ್ತೋಯ್ತು ಈಗ ಅದರಿಗಿಂತ ಜಾಸ್ತಿ ಖರ್ಚು ಮಾಡಿ ಎಲ್ಲ ಇಡೀ ಹದಿನಾಲ್ಕು ಗ್ರಾಮದವರು ಅದಕ್ಕೆಲ್ಲ ಸಹಾಯ ಮಾಡ್ತಾರೆ ಆದರೂ ಕೂಡ ಖರ್ಚು ಸುಮಾರು ಅರವತ್ತೈದು ಅರವತ್ತ ಎಪ್ಪತ್ತು ಲಕ್ಷದವರೆಗೆ ಆಗ್ತದೆ ಆಯಿತಾ ಅಷ್ಟನ್ನು ಮಾಡಿದರೂ ಕೂಡ ಓಕೆ ಇದ್ದಾರೆ ಆದರೆ ಆ್ಯಕ್ಟಿವ್ ಇದ್ದಾರೆ ಏನು ತೊಂದರೆ ಇಲ್ಲ ಆಯಿತಾ ಆರನೇ ಮನೆ ಅಧಿಪತಿ ಆಗಿದ್ದು ಬ್ರೈನ್ ಹ್ಯಾಮ್ರೇಜಿಂದ ನರ್ವಸ್ ಡಿಸಾರ್ಡರಿನ ನರಳುವಂಥ ಸಾಧ್ಯತೆ ಉಂಟು ಮತ್ತು ಮೂರನೇ ಮನೆಯು ಸಣ್ಣ ಪುಟ್ಟ ಪ್ರಯಾಣದ ಮನೆ ಆದ ಕಾರಣ ಇವರುಗಳು ಸಣ್ಣ ಪುಟ್ಟ ಪ್ರಯಾಣವನ್ನು ಮಾಡದೇ ಇರುವುದೇ ಲೇಸ್ ಯಾಕಂದರೆ ಏನಾಗ್ತದೆ ಗೊತ್ತಾಗೋದಿಲ್ಲ ಕುಜಾ ರಾವ್ ರಾವ್ ಮಾಯಾಗ್ರಹ ಕುಜ ಬೆಂಕಿ ಕುಜ ಇದ್ದರೆ ಕೋಪ ಬೆಂಕಿ ಜಗಳ ಅನಗತ್ಯ ಜಗಳ ಕುಜ ಇದ್ದರೆ ದೊಡ್ಡ ರಗಳೆ ನಾನೇ ಇದ್ದೇನೆ ಕುಜ ಏಳನೇ ಮನೆಯಿಂದ ನನ್ನ ಲಗ್ನವನ್ನು ಇವತ್ತಿಗೂ ನೋಡ್ತಾ ಇದ್ದಾನೆ ಎಲ್ಲರೂ ಹೇಳ್ತಾರೆ ಇಪ್ಪತ್ತೆಂಟು ವರ್ಷದ ಮೇಲೆ ಕುಜ ದೋಷ ಇಲ್ಲ ಅಂತ ಸುಳ್ಳು ನಾನು ಅದಕ್ಕೆ ಉತ್ತಮ ಉದಾಹರಣೆ ಅದೇ ಶನಿ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿ ಆಗಿದೆ ಇವರುಗಳಿಗೆ ಕರ್ಮದಲ್ಲಿ ಅತಿ ಉತ್ತಮ ಫಲವನ್ನು ಕೊಡುವನು ಅಂತ ಹೇಳ್ತೇವೆ ಅದರಲ್ಲಿ ಕು ರಾಹು ದಶಮದಲ್ಲಿದ್ದರೂ ಕೂಡ ಉತ್ತಮ ಫಲಗಳನ್ನು ಕೊಟ್ಟು ಕೊಡುವನು ಗುರು ಕರ್ಮಾಧಿಪತಿಯಾಗಿ ನೀಚನಾಗಿದ್ದರೂ ಕೂಡ ನೀಚ ಆಗಿದೆ ಬಿಡಿ ಕಲಸು ಮೇಲೋಗರಾಗಿದೆ ಅವನು ಕೂಡ ಉತ್ತಮ ಫಲಗಳನ್ನು ಕೊಡುವನು ಹಾಂ ಕೊಟ್ಟಾನು ಆಯಿತಾ ಇದು ಫಲ ಹೇಳಲಿಕ್ಕೆ ಭಾಳ ಕಷ್ಟ ಉಂಟು ಈ ಒಟ್ಟು ರಾಶಿಯಲ್ಲಿ ಏನು ಹೇಳ್ತಾರೆ ಅಂದರೆ ನಿಮಗೆಲ್ಲ ಒಳ್ಳೆದಾಗ್ತದೆ ಸತ್ತನೇ ಮನೆಯಲ್ಲಿ ಎಲ್ಲ ಆರು ಗ್ರಹಗಳಿಂದ ವಿಪರೀತ ರಾಜಯೋಗ ಅಂತ ಒಂದೇ ಮಾತಿನಲ್ಲಿ ಹೇಳುತ್ತಾರೆ ಆದರೆ ಅಲ್ಲಿ ನಕ್ಷತ್ರಗಳನ್ನು ನೋಡಿದರೆ ಗುರು ಶುಕ್ರ ಬ ಶನಿ ಚಂದ್ರ ನಕ್ಷತ್ರದಲ್ಲಿದ್ದಾರೆ ಶನಿ ಮೊದಲೇ ಕೋಲ್ಡ್ ಆಯಿತಾ ಚಂದ್ರ ಕೋಲ್ಡ್ ಇಬ್ಬರು ಕೋಲ್ಡ್ ಸೇರಿ ಕೋಲ್ಡ್ ಕೋಲ್ಡ್ ವಾರ್ ಆಗ್ಬೋದು ಯಾಕಂದರೆ ಕುಜ ರಾಹು ಕುಜ ಮತ್ತು ರಾಹು ಇದ್ದಾರೆ ಕೋಲ್ಡ್ ವಾರ್ ಹಾಂ ಒಳಗೊಳಗೇ ಬೇಯ್ತಾ ಇರ್ಬೋದು ಕಂಟ್ರಿ ಮುಂಡೇ ನಾಸ್ಟ್ರಾಲಜಿ ಅಂತ ತೆಗೆದುಕೊಂಡ್ರೆ ಮೇಷದವರನ್ನು ತೆಗೆದುಕೊಂಡ್ರೆ ಇವರಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಜೆಲಸಿ ಕಾಂಪ್ಲೆಕ್ಸ್ ಎಕ್ಸ್ಪ್ಲೋರ್ಡ್ ಆಗ್ಬೋದು ಹೊಟ್ಟೆಕೆಚ್ಚು ಮೇಷದವರು ಮೊದಲೇ ಹೊಟ್ಟೆ ಕಿಚ್ಚಿನ ಮುಂಗ್ರಿಗಳು ಅದರಲ್ಲಿ ಈ ಕುಜಾ ರಾಹು ಹತ್ತನೇ ಮನೆಯಲ್ಲಿ ಇದ್ದಾರೆ ಅಂದರೆ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ವೃತ್ತಿ ಪ್ರೊಫೆಷನಲ್ ಫೀಲ್ಡಲ್ಲಿ ಇವರಿಗೆ ಇಂಥ ಕೋವಿಡ್ ಪೀರಿಯಡಲ್ಲಿ ಅವರಿಗೆ ಉತ್ತಮ ಜಾಬ್ ಸಿಗ್ತಲ್ಲ ಹೇಗೆ ಸಿಕ್ತು ಅಂತ ಈ ಥರ ಆ್ಯಟಿಟ್ಯೂಡ್ನಲ್ಲಿ ಇರ್ಬೋದು ಚಂದ್ರನ ಒಂದು ರಾಶಿಯಲ್ಲಿ ಎರಡೂವರೆ ದಿನಗಳ ಕಾಲಿರ್ತಾನೆ ಇದರಿಂದಾಗಿ ಮೇಷದ ಜಲ ಮತ್ತು ಆಹಾರ ಒಳ್ಳೆಯದಾಗಿ ಸಿಗ್ತದೆ ಅಂದರೆ ಉತ್ತಮ ಜ್ಯೂಸ್ ಮತ್ತು ಫುಡ್ ಸಿಗ್ಬೋದು ಆಯಿತಾ ಅದಕ್ಕೂ ಕಲ್ಬಿಡ್ಲಿಕ್ಕೆ ಸಾಧ್ಯ ರಾಹ ಏಕೆಂದರೆ ಚಂದ್ರ ರಾಹುಗ್ರಸ್ತ ಈ ಮೂರೂ ಗ್ರಹಗಳು ಕೆಲಸ ಮಾಡಲಿಕ್ಕಿಲ್ಲ ಯಾವುದೋ ಗುರು ಶುಕ್ರ ಶನಿ ಕೂಡ ಶ್ರವಣ ನಕ್ಷತ್ರದಲ್ಲಿ ಇನ್ನು ಧನಿಷ್ಠ ನಕ್ಷತ್ರದಲ್ಲಿ ಯಾರಿದ್ದಾರೆ ಧನಿಷ್ಠ ನಕ್ಷತ್ರದಲ್ಲಿ ಐ ಥಿಂಕ್ ಮಂಗಲ್ ಇರಬೇಕು ನೋಡೋಣ ಐ ಥಿಂಕ್ ಅನ್ನೋದಕ್ಕಿಂತ ಮೇಲುಗಡೆ ಹೋಗಿ ನೋಡಿದರೆ ಏನು ಧನಿಷ್ಠ ನಕ್ಷತ್ರ ಬುಧ ಬುಧ ಧನಿಷ್ಠ ನಕ್ಷತ್ರ ಮಂಗಲ್ ಭರಣಿ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿದ್ದಾನೆ ಸೂ ಚಂದ್ರ ಉತ್ತರಾಷಾಢ ಅಂದರೆ ರವಿಯ ನಕ್ಷತ್ರದಲ್ಲಿ ರವಿ ಧನಿಷ್ಠ ನಕ್ಷತ್ರದಲ್ಲಿದ್ದಾನೆ ನೋಡಿ ಸೊ ಅಲ್ಲಿ ಏನಾಯ್ತಂದರೆ ಎಲ್ಲ ಗ್ರಹಣಸ್ಥರಾಗಿ ಕೂತಿದ್ದಾರೆ ಚಂದ್ರ ಮನೋಕಾರಕ ಎಮೋಷನಲ್ ಪ್ಲೇ ಸೊ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಎಮೋಷನಲ್ ಆಗಿರ್ತಾರೆ ಆಯಿತಾ ಹೊಟ್ಟೆ ಕಿಚ್ಚು ಮೇಲ್ಗಡೆ ಬರ್ತದೆ ಭುಗ್ಗಿಲ್ ಗುರು ಕೆಲಸ ಮಾಡಲಿಕ್ಕಿಲ್ಲ ಶನಿ ಕೆಲಸ ಮಾಡಲಿಕ್ಕಿಲ್ಲ ಶನಿಯ ಮನೆ ಆದರೂ ಕೂಡ ಒಂದು ರೀತಿಯಲ್ಲಿ ಒಂದು ಇಪ್ಪತ್ತು ದಿವಸ ಅವರಿಗೆ ಸ್ವಲ್ಪ ಮೇಲೆ ಕೆಳಗೆ ಎಲ್ಲ ಹೋಗುವಂಥ ಸಾಧ್ಯತೆ ಇದೆ ಶುಕ್ರ ರವಿ ಒಟ್ಟಿಗೆ ಅಂದರೆ ತಂದೆ ಜೊತೆಗೆ ಅಥವಾ ಮಾವನ ಜೊತೆಗೆ ಸೊಸೆಗೆ ಆಗೋದಿಲ್ಲ ಮಗ ಮಗಳ ಜೊತೆಗೆ ರವಿ ತಂದೆಗೂ ಆಗೋದಿಲ್ಲ ರವಿ ಶನಿ ಒಟ್ಟಿಗೆ ಅದರಿಂದ ತಂದೆಗೂ ಮಗನಿಗೂ ಆಗೋದಿಲ್ಲ ಜಾತಕದವರಿಗೂ ಮೇಷರಾಶಿಯವರಿಗೂ ತಂದೆಗೂ ಆಗಲಿಕ್ಕೆ ಬ ಆಗಿ ಬರಲಿಕ್ಕಿಲ್ಲ ಮೇಷರಾಶಿಯವರು ಒಂದು ವೇಳೆ ತಂದೆ ಆದಲ್ಲಿ ಸೊಸೆ ಆಗಲಿಕ್ಕಿಲ್ಲ ಆಯಿತಾ ಚಂದ್ರ ತಾಯಿ ತಾಯಿ ಜೊತೆಗೆ ಈ ಜಾತಕದವರಿಗೆ ಸ್ವಲ್ಪ ಮಟ್ಟಿಗೆ ಜಗಳ ಆಗಲಿಕ್ಕೆ ಸಾಧ್ಯತೆ ಉಂಟು ನೋಡಿ ಎಂಥ ಇದು ನೋಡಿ ಆಯಿತಾ ಸೋ ಭಾಳ ಈಗ ಇದನ್ನು ಹೇಳುವಾಗ ಕಷ್ಟಪಟ್ಟು ನಾವು ಹೇಳಬೇಕಾಗತ್ತೆ ಆಯಿತಾ ಇನ್ನು ನಾನು ಮೊದಲೇ ಹಾಕಿರ್ಬೋದೇನೋ ಗೊತ್ತಿಲ್ಲ ಅದೇ ಶನಿಯ ಕರ್ಮಾಧಿಪತಿ ಹಾಗೂ ಲಾಭಾಧಿಪತಿ ಇವರು ಕರ್ಮದಲ್ಲಿ ಅತಿ ಉತ್ತಮ ಫಲವನ್ನು ಕೊಡ್ತೇನೆ ಅಂತ ಹಾಕಿದ್ದೇನೆ ಆದರೂ ಕೂಡ ನೀವು ಸ್ವಲ್ಪ ಮಟ್ಟಿಗೆ ಶುಕ್ರನ ಮೇಷದವರಿಗೆ ಎರಡು ಮತ್ತು ಏಳನೇ ಭಾವದ ಅಧಿಪತಿಯಾದ ಕಾರಣ ಧನ ಕುಟುಂಬ ಹಾಗೂ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತದೆ ಅಂತೇಳಿ ಹೇಳ್ತೇವೆ ರಾಹು ದಶಮದಲ್ಲಿ ಉತ್ತಮ ಫಲಗಳನ್ನು ಕೊಡ್ತಾನೆ ಶನಿ ಕೂಡ ಕೊಡ್ತಾನೆ ರವಿ ಕೂಡ ಅಲ್ಲೇ ಇದ್ದಾನೆ ಸೊ ಎಲ್ಲ ಕರ್ಮಕಾರಕರು ಹತ್ತನೇ ಮನೆ ಕಾರಕರೆಲ್ಲ ಕೂತಿದ್ದಾರೆ ನೋಡಿ ಪ್ರೈಮರಿ ಕರ್ಮಕಾರಕ ಬುಧ ಇದ್ದಾನೆ ಇಂಪಾರ್ಟೆಂಟ್ ಕರ್ಮಕಾರಕ ಶನಿಯಲ್ಲೇ ಇದ್ದಾನೆ ರವಿ ಕೂಡ ಅಲ್ಲೇ ಇದ್ದಾನೆ ರವಿ ಯಾರು ಉಮೇಶದವರಿಗೆ ಪಂ ಪಂಚಮಾಧಿಪತಿ ಆಯಿತಾ ಪಂಚಮಾಧಿಪತಿ ರವಿ ದಶಮದಲ್ಲಿ ಕೂತಿದ್ದಾನೆ ಸೊ ಇದೆಲ್ಲ ನೋಡಿದರೆ ಬಿಸ್ನೆ ನಿಮಗೆ ಇವರ ಕೆಲಸ ಇಲ್ಲದಿದ್ದವರಿಗೆ ಕೆಲಸ ಸಿಗ್ಬೋದು ನಾನು ಹೇಳ್ತೇನೆ ಕೆಲಸ ಸಿಗುವ ಸಾಧ್ಯತೆ ಉಂಟು ಆಯಿತಾ ಸುಮಾರು ಮಟ್ಟಿಗೆ ನಿಮಗೆ ನಾನು ಹೇಳ್ತೇನೆ ಒಂದು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಿಮಗೆ ಒಳ್ಳೆಯದೇ ಸಿಗ್ತದೆ ಈಗ ವೃಷಭ ರಾಶಿಯವರನ್ನು ತೆಗೆದುಕೊಂಡ ತೆಗೆದುಕೊಂಡರೆ ಏನಾಗ್ತದೆ ಅಂತ ಮುಂದುವರಿಯೋಣ ಮುಂದಿನ ವಿಡಿಯೋದಲ್ಲಿ ನಾನು ಹಾಕ್ತೇನೆ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ ಇನ್ನು ನಿಮಗೆ ಯಾವ ರೀತಿಯಲ್ಲಿ ಪ್ರಶ್ನೆ ಬರಬಹುದು ಅಂದರೆ ಐವತ್ತೊಂದು ಸರ್ವಾಷ್ಟಕ ವರ್ಗ ಸರ್ ಇದು ಏನು ಅಂತ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅವರಿಗೆ ಏನು ಸಿಕ್ಕೀತು ಅಂಥೇಳಿ ಆಯಿತಾ ಆಮೇಲೆ ನೀವು ಸಿಕ್ಕಿದ ಮೇಲೆ ಹೇಳಿ ಇಂಥದ್ದು ಆ ಒಳ್ಳೆಯದಾಗಿದೆ ಅಂತೇಳಿ ಹೇಳಿ ಸುರ್ವಾಷ್ಟಕ ಐವತ್ತೊಂದು ನಾನು ಪ್ರಥಮ ಬಾರಿ ನೋಡ್ತಾ ಇದ್ದೇನೆ ಅಂದರೆ ಒಂದು ತಿಳ್ಕೊಳ್ಳಿ ಫೆಬ್ರವರಿ ಹತ್ತು ಹನ್ನೊಂದನೇ ದಿವಸ ಯಾರಾದರೂ ಮಕ್ಕಳು ಹುಟ್ಟಿದಲ್ಲಿ ಅವರ ಲಗ್ನ ಲಗ್ನದ ಮೇಲೆ ನಿರ್ಭರಿತವಾಗಿದೆ ಸಪೋಸ್ ಅದು ವೃಶ್ಚಿಕ ರಾಶಿ ಅನ್ನೋದು ದಶಮ ಪಂಚಮ ಚತುರ್ಥ ದ್ವಿತೀಯ ಹೀಗೆ ಎರಡೂ ಐದು ಏಳು ಒಂಬತ್ತು ಹನ್ನೊಂದು ಬ ರಾಶಿಗಳಾಗಿ ಬಂದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಹೋದಾರೂ ಪ್ರೈಮ್ ಆಗಬೇಕು ಅವರು ನನ್ನ ಪ್ರಕಾರ ಆಯಿತಾ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ ಶುಭವಾಗಲಿ ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಇಸ್ ಮೈ ಮೊಬೈಲ್ ನಂಬರ್ ಇವನ್ ಜಗದೀಶ್ ಗೌಡ್ರಿಗೂ ತುಂಬ ತುಂಬ ಧನ್ಯವಾದ ನಮಸ್ಕಾರ